ಸಂಕೇಶ್ವರ ನಗರದಲ್ಲಿರುವ ಹೆಸರಾಂತ ದಿ ಹುಕ್ಕೇರಿ ತಾಲೂಕಾ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ತನ್ನದೇ ಆದ ಒಂದು ಇತಿಹಾಸ ಹೊಂದಿರುತ್ತದೆ. ಇಲ್ಲಿ ಇಂದು ಮುಂಜಾನೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಕ್ರಿಯಾಶೀಲ ಹಾಗೂ ಜನನಾಯಕರಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ ಮುನಿಯಪ್ಪ ಇವರು ಆಕಸ್ಮಿಕವಾಗಿ ಭೇಟಿ ನೀಡಿ ಗೋಡೌನ್, ಲಾರಿಗಳು, ಆಫೀಸ್ ಮತ್ತು ಕಡತಗಳನ್ನು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದಲ್ಲದೆ ಅತಿ ಆತ್ಮೀಯತೆಯಿಂದ ಅವರು ಇಲ್ಲಿ ಆಗಮಿಸಿ ಸತ್ಕಾರವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಮೊದಲಿಗೆ ಸ್ವಾಗತವನ್ನು ಮಾಡಿದಂಥ ಯುವಧುರಿಣ ನಂದು ಅಣ್ಣ ಮುಡಿಸಿ ಸ್ವಾಗತ ಬಯಸಿ ಅವರು ಕೆಲವು ಸೂಚನೆಯನ್ನು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ 71 ತಾಲೂಕಾ ಸೊಸೈಟಿಗಳು ಇರುತ್ತವೆ. ಆದರೆ ಈ ಒಂದು ಬಂಡವಾಳ ಹಾಕುವುದು, ಹಮಾಲಿ ಹಾಗೂ ಎಲ್ಲ ಮೇಂಟೆನೆನ್ಸ್ ಮಾಡುವಂಥ ಹೊರೆ ಈ ಸೊಸೈಟಿಗಳಿಗೆ ಆಗಿರುತ್ತದೆ. ಆದರೆ ಈ ತಾಲೂಕಾ ಸೊಸೈಟಿಗಳಿಗೆ ಪ್ರತಿ ಕಿಲೋಗೆ 35 ಪೈಸೆ ಮಾತ್ರ ಕಮಿಷನ್ ಇರುತ್ತದೆ. ಇದನ್ನು ಹೆಚ್ಚಿಗೆ ಮಾಡಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ APMC ಅಧ್ಯಕ್ಷ ಪ್ರಶಾಂತ್ ಪಾಟೀಲ್, ಸಿರಿಶೈಲ್ ಕಂಕನವಾಡಿ ಜಿಲ್ಲಾ ಆಹಾರ ನಿರೀಕ್ಷಕರು, ತಾಲೂಕಾ ಆಹಾರ ನಿರೀಕ್ಷಕರಾದ ಶಬಣ್ಣವರ್ ಸಾಹೇಬರು, ಇರ್ಫಾನ್ ಉಸ್ತಾದ್, ಶಿರಸ್ತೇದಾರ್ ಸಾಹೇಬರು, ಕಾಂಗ್ರೆಸ್ ಧುರಿನ ಪ್ರಕಾಶ್ ಮೇಲಾಕೆ, ಮಹೇಶ್ ಹಟ್ಟಿಹೊಳಿ, ಆಫೀಸದ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ನಮ್ಮ ಜೊತೆಯಲ್ಲಿ ತಾಲೂಕಾ ಸೊಸೈಟಿಯ ಪ್ರಶಾಂತ್ ಪಾಟೀಲ್ ಇದ್ದಾರೆ ಮತ್ತು ಟ್ರಾನ್ಸ್ಪೋರ್ಟ್ ಮುಖ್ಯಸ್ಥರಾದಂಥ ಶಿವಾನಂದ್ ಇದ್ದಾರೆ, ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಶ್ರೀಶೈಲಂ ಅವರಿದ್ದಾರೆ, ನಮ್ಮ ES ಅವರು ನಟರಾಜ್ ಅವರು ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ, ಡಿಪೋ ಮ್ಯಾನೇಜರ್ ಇದ್ದಾರೆ, ತಾಲೂಕಾ ಸೊಸೈಟಿಯ ಮುಖ್ಯಸ್ಥರೆಲ್ಲ ಇದ್ದಾರೆ. ಬಹಳ ಕ್ಲೀನಾಗಿ ಸ್ವಚ್ಛವಾಗಿ ಮೈಂಟೈನ್ ಮಾಡಿದ್ದಾರೆ. ಗೋಡೌನ್ನಲ್ಲಿ ಸ್ಟಾಕ್ ವೆರಿಫಿಕೇಷನ್ನು ಕರೆಕ್ಟಾಗಿದೆ, ಡೆಪ್ಯೂಟಿ ಡೈರೆಕ್ಟರ್ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಶ್ರೀಶೈಲಂ ಅವರು ಎರಡೂ ಗೋಡನ್ನು ಕೂಡ ವಿಸಿಟ್ ಮಾಡಿದ್ದೀವಿ, ಸ್ಟಾಕ್ ವೆರಿಫಿಕೇಷನ್ನು ಕರೆಕ್ಟಾಗಿದೆ. ಗೋಧಿ ಎಷ್ಟಿರಬೇಕು, FCIಯಿಂದ ಬಂದಿರೋ ಅಕ್ಕಿ ಎಷ್ಟಿರಬೇಕು ಅಂತೆಲ್ಲ ಡೀಟೇಲ್ ಆಗಿದೆ. ಸ್ವಲ್ಪ ನಮಗೆ ಹೊಸ ಕಾರ್ಡ್ ಮಾಡೋದ್ರಲ್ಲಿ ನಮ್ಮ ಬ್ಯಾಡಿ ಪಂಚಾಯತಿನ ವಾರ್ಡ್ ಪಂಚಾಯತಿ ಉಪಾಧ್ಯಕ್ಷರಾದ ಪ್ರಕಾಶ್ ಅವರು ಕೆಲವು ವರದಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಲೋಪದೋಷ ಇದೆ ಅಂತ. ಅವರಲ್ಲಿ ನಾವು ಲಿಖಿತ ಉತ್ತರವನ್ನು ಪಡೆದು ಕ್ರಮ ಜರುಗಿಸ್ತೇವೆ. ಯಾವುದೇ ಕಾರಣಕ್ಕೆ ಸಾರ್ವಜನಿಕರನ್ನು, ಗ್ರಾಹಕರನ್ನು ಒತ್ತಾಯ ಮಾಡಿ ಇನ್ಸ್ಪೆಕ್ಟರ್ ಆಗಲಿ, ಶಿರಸ್ದಾರ್ ಆಗಲಿ, ಯಾವುದೇ ನಮ್ಮ ಇಲಾಖೆ ಅಧಿಕಾರಿಗಳು ಹಣವನ್ನು ತೆಗೆದುಕೊಂಡು ಅಂಥದ್ದು ಮಾಡಿದರೆ ಶಿಸ್ತಿನ ಕ್ರಮ ತಗೊಂಡು ಸ್ಪಾಟಲ್ಲಿ ಸಸ್ಪೆಂಡ್ ಮಾಡ್ತೇವೆ. ನಾವು ಸಾರ್ವಜನಿಕರಿಗೆ, ಗ್ರಾಹಕರಿಗೆ ನೇರವಾಗಿ ಉಚಿತವಾಗಿ ಕೊಡುವಂಥದ್ದನ್ನು ಸಮರ್ಪಕವಾಗಿ ಅವರಿಗೆ ಸೇರಿಸಬೇಕು, ಅವರಿಂದ ಹಣವನ್ನು ಪಡೆಯಬಾರದು. ಒಂದು ವೇಳೆ ಗೋಡೌನ್ಗೆ ಪ್ರಾಬ್ಲಮ್ ಇದ್ದರೆ, ತಾಲೂಕಾ ಸೊಸೈಟಿವರೆಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, PDS ಮಾಲೀಕರಿಗೆ ಪ್ರಾಬ್ಲಮ್ ಇದ್ದರೆ ನಮಗೆ ತಿಳಿಸಿದರೆ ನಾವು ಅವ್ರ ಕಡಿಸೋಕ್ಕೆ ಬರ್ತೇವೆ, ಪರಿಹಾರ ಕಂಡುಹಿಡಿತೀವಿ. ಯಾವುದೇ ಕಾರಣದಲ್ಲಿ ಗ್ರಾಹಕರೇನಿದ್ದಾರೆ, ಕಾರ್ಡು ಇರುವಂಥವರಿಗೆ ಯಾವುದೇ ಥರವಾದ ತೊಂದರೆ ಕೊಡಬಾರ್ದು, ಹಣವನ್ನು ಕೇಳಬಾರ್ದು. ಸ್ವಲ್ಪ ಕೇಳಿ ಬಂದಿದೆ, ಅದನ್ನು ವಿಚಾರವನ್ನು ಮಾಡಿ ಉತ್ತರವನ್ನು ಪಡೆದು ಕ್ರಮ ಜರುಗಿಸ್ತೇವೆ.